ಹಲೋ ಫ್ರೆಂಡ್ಸ್, ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ನಿಮ್ಮ ಜೊತೆ ಎಲ್ ಕೆ ಜಿ ಇಲ್ಲಾಂದರೆ ನರ್ಸರಿ ಮಕ್ಕಳಿಗೆ ಮನೆಯಲ್ಲೇ ಹೋಮ್ವರ್ಕ್ ಹೇಗೆ ಮಾಡಿಸೋದು, ಹೋಮ್ವರ್ಕ್ಗಿಂತ ಎಕ್ಸಾಮಿಗೆ ಮಕ್ಕಳನ್ನು ಪ್ರಿಪೇರ್ ಹೇಗೆ ಮಾಡಬಹುದು ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಸೊ ನನ್ನ ಮಗಳಿಗೆ ನಾನು ಮಾಡಿದೆ, ಆವಾಗ ನನಗನ್ನಿಸ್ತು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಇದನ್ನು ಹಿಂದಿನ ಅವಳಿಗೆ ಎಕ್ಸಾಮ್ ಇದ್ದಾಗ ನಾನು ಮಾಡಿದ್ದೆ. ಆವಾಗ ಟೀಚರಿಂದ ನನಗೆ ತುಂಬ ಅಪ್ರಿಷಿಯೇಟ್ ಸಿಕ್ಕಿತ್ತು. ಟೀಚರ್ ಅಂದಿದ್ದರು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಾ ನಿಮ್ಮ ಮಕ್ಕಳನ್ನು ಅಂತ. ಸೊ ಅದಕ್ಕೆ ನನಗನ್ನಿಸ್ತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಬನ್ನಿ ನೋಡೋಣ ಯಾವ ರೀತಿ ಮಾಡಬಹುದು ಅಂತ. ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ತುಂಬ ಸುಲಭವಾಗುತ್ತೆ. ನೋಡಿ, ಈ ರೀತಿ ನಾನು ಮಾಡಿದ್ದೀನಿ. ಇದು ನನ್ನ ಮಗಳ ಶೀಟನ್ನು ಮಾಡಿದ್ದೀನಿ. ಕ್ಯಾಪಿಟಲ್ ಆಫ್ಟರ್ ಅಂದರೆ ಬಿ ನಂತರ ಏನು ಬರುತ್ತೆ ಅಂತ. ಸೊ ಮಕ್ಕಳಿಗೆ ಆಫ್ಟರ್ ಬಿಫೋರ್ ಬಿಟ್ವೀನಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ನೀವು ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಈಸಿಯಾಗಿ ಗುರುತಿಸ್ತಾರೆ. ಬಿ ಕ್ಯಾಪಿಟಲ್ ಬಿ ಆದಮೇಲೆ ಏನು ಬರೀಬೇಕು, ಎಚ್ ಆದಮೇಲೆ ಏನು ಬರೀಬೇಕು ಅಂತ. ಇದನ್ನು ತುಂಬ ಸುಲಭವಾಗಿ ಅವರಿಗೆ ಮಾಡೋಕ್ಕಾಗುತ್ತೆ. ಆಫ್ಟರ್ ಮೊದಲು ನೀವು ಆಫ್ಟರನ್ನು ಕಲಿಸಿದರೆ ನಂತರ ಈ ರೀತಿ ಕೊಡಿ. ನಿಮ್ಮ ಮಕ್ಕಳಿಗೆ ಎಲ್ಲ ಬರುತ್ತೆ ಅಂತಂದರೆ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಎರಡೂ ಬರುತ್ತೆ ಅಂತಂದರೆ ಮಧ್ಯ ಮಧ್ಯದಲ್ಲಿ ನಿಮಗೆ ಕ್ಯಾಪಿಟಲ್ ಸ್ಮಾಲ್ ಮಿಕ್ಸ್ ಮಾಡಿ ಕೊಡ್ಬೋದು. ಇವತ್ತು ನಾನು ಸಂಜೆ ನನ್ನ ಮಗಳಿಗೆ ಸ್ಕೂಲಿಂದ ಬಂದ ನಂತರ ಇದನ್ನ ಕೊಡ್ತೀನಿ. ಆಮೇಲೆ ನಂಬರ್ಸಲ್ಲಿ ಆಫ್ಟರ್ ಯಾವುದೆಲ್ಲ ಇದೆ ಅಂತ ಅದು ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಇವಾಗ ಅವರಿಗೆ ವವಲ್ಸ್ ಆಗಿದೆ. ವವಲ್ಸ್ ಆಗಿ ಅವರಿಗೆ ಈಗ ಟೂ ವರ್ಡ್ಸ್ ಆ್ಯನ್ ಆ್ಯಟ್ ಎಲ್ಲ ಕಲಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ ಕಲರ್ಸ್ ಮಾಡಲಿಕ್ಕೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಮ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಆಮೇಲೆ ಅವರಿಗೆ ಒಂದು ಆಟ ಆಡಿದಾಗೆ ಆಗುತ್ತೆ, ಗೇಮ್ ಕೊಟ್ಟಾಗೆ ಆಗುತ್ತೆ. ನೀವು ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರೀತಾರೆ. ಆಮೇಲೆ ಇಲ್ಲಿ ನಾನು ಎಲ್ಲ ಮಿಕ್ಸ್ ಕೊಟ್ಟಿದ್ದೀನಿ ಅವಳಿಗೆ, ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್. ಇದರಲ್ಲಿ ಸ್ಮಾಲ್ ಲೆಟರನ್ನು ಮಾತ್ರ ಸರ್ಕಲ್ ಮಾಡಬೇಕು. ಸೊ ಹೇಗೆ ಮಾಡ್ತಾಳೆ ಅಂತ ನೋಡಬೇಕು ಇವತ್ತು ಸಂಜೆ. ಆಮೇಲೆ ಇಲ್ಲಿ ಬಿಗ್ ಆ್ಯಂಡ್ ಸ್ಮಾಲ್, ಇದರಲ್ಲಿ ದೊಡ್ಡದು ಯಾವುದು, ಸಣ್ಣದು ಯಾವುದು ಅಂತ. ಇದರಲ್ಲಿ ಯಾವುದು ದೊಡ್ಡ ಉದ್ದ ಇದೆ, ಯಾವುದು ಗಿಡ್ಡ ಇದೆ, ಟಾಲ್ ಆ್ಯಂಡ್ ಶಾರ್ಟ್. ಸೊ ಇದು ನಾನು ನನ್ನ ಮಗಳಿಗೆ ಸಂಜೆ ಕೊಡ್ತೀನಿ. ಇವಾಗ ನಿಮಗೆ ನಾನು ಇದರಲ್ಲಿ ತೋರಿಸ್ತೀನಿ ವೋವಲ್ಸ್. ಸೊ ಈ ರೀತಿ ನೀವು ಮಾಡಿ ಕೊಟ್ಟಾಗ ಮಕ್ಕಳಲ್ಲಿ ಹೇಳಿ ಇದರಲ್ಲಿ ವೋವಲ್ಸ್ ಯಾವುದಿದೆ ಅಂತ. ವೋವಲ್ಸ್ 5 ಇರುತ್ತೆ, ಎ ಇ ಐ ಓ ಯು. ಸೊ ಫಸ್ಟಿಗೆ ಎಗೆ ಕಲರ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ನಿಮಗೂ ಸುಲಭ ಆಗುತ್ತೆ, ಮಕ್ಕಳು ಕಲ್ತಾಗ ಕೂಡ ಆಗುತ್ತೆ. ಅಂದರೆ ಹುಡುಕಿ ಹುಡುಕಿ ಮಕ್ಕಳಿಗೆ ಬ್ರೈನ್ ಕೂಡ ಇದರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಹುಡುಕ್ತಾರೆ ಎಲ್ಲಿದೆ ಹೇಗಿದೆ ಅಂತ. ಸೊ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಟ್ಟಾಗ ಆಗುತ್ತೆ. ಸೊ ಇದು ತುಂಬ ಸುಲಭದಲ್ಲಿ ಮಕ್ಕಳು ಮಾಡಿ ಮುಗಿಸ್ತಾರೆ. ನಿಮಗೆ ಪದೇ ಪದೇ ಓದಿಸಬೇಕು ಅಂತ ಅವಶ್ಯಕತೆ ಇರಲ್ಲ. ಬೇಗ ಬೇಗ ಮಾಡಿ ಬೇಗ ಬೇಗ ಮುಗಿಸಿಕೊಡ್ತಾರೆ. ದಿನಾಲೂ ಈ ರೀತಿ ಮಾಡೋದ್ರಿಂದ ಎಕ್ಸಾಮಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಆಗುತ್ತಾರೆ. ಸೊ ಇದು ನಾನು ಇವಾಗ ಅವಳಿಗೆ ಒಂದು ವಾರದಿಂದ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಬರೆಯಬಹುದು ಅಂತ. ಇಲ್ಲಿ ಇವಾಗ ಕೊಟ್ಟಿದ್ದೀನಿ ಕಮ್ ಆಫ್ಟರ್ ದ ಗಿವನ್ ಲೆಟರ್ಸ್, ಇದಾದಮೇಲೆ ಏನು ಬರೀಬೇಕು ಅಂತ. ಸೊ ಮಕ್ಕಳು ಏನು ಮಾಡ್ತಾರೆ, ಇಲ್ಲಿ ಸಿ ಅಂತ ಬರೀತಾರೆ. ಎಚ್ ಆದಮೇಲೆ ಐ, ಎನ್ ಆಫ್ಟರ್ ಓ, ಆರ್ ಆದಮೇಲೆ ಎಸ್, ಎಕ್ಸ್ ಆದಮೇಲೆ ವೈ, ಎ ಆದಮೇಲೆ ಬಿ. ಸೊ ಏನಂತಂದರೆ ಇಲ್ಲಿ ಫಸ್ಟ್ ಅವ್ರ ಲೆಟರ್ ನೋಡ್ತಾರೆ ನೋಡಿ, ಆವಾಗ ಬ್ರೈನಿಗೆ ಸ್ವಲ್ಪ ಕೆಲಸ ಸಿಕ್ತಾಗುತ್ತೆ. ಡಿ ಇ ಜಿ ಜಿ ಎಚ್ ಎಚ್ ಜೆ ಕೆ. ಇವಾಗ ಇಲ್ಲಿ ಸರ್ಕಲ್ ಸ್ಮಾಲ್ ಲೆಟರ್ಸ್. ಸೊ ಇದ್ರೆ
ಇದರಲ್ಲಿ ಸ್ಮಾಲ್ ಲೆಟ್ರ್ ಎಲ್ಲಿದೆಯಾ ಅದಕ್ಕೆ ಸರ್ಕಲ್ ಮಾಡಬೇಕು. ಹಾಗಾದ ಮಕ್ಕಳು ನೋಡ್ತಾರೆ ಇಲ್ಲಿ ಎ, ಅವರಿಗೆ ಸ್ಮಾಲ್ ಲೆಟರ್ ಯಾವುದು ಅಂತ ಗೊತ್ತಿದ್ದರೆ ಬೇಗ ಸರ್ಕಲ್ ಮಾಡ್ತಾರೆ. ಸೊ ಮಕ್ಕಳಿಗೆ ಡಿ ಮತ್ತು ಬಿಯಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ಒಂದು ವೇಳೆ ನಿಮಗೆ ಡಿ ಮತ್ತು ಬಿಯಲ್ಲಿ ತುಂಬ ಕನ್ಫ್ಯೂಷನ್ ಇದ್ದರೆ ಒಂದು ನೀವು ಈ ರೀತಿ ಮಾಡಿ ಕೊಡ್ಬೋದು. ಇಲ್ಲಿ ನಾನು ಇವಾಗ ಬಿ ಡಿ ಬಿ ಡಿ ಅಲ್ಲಿ 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 ಮಾಡಿ ಕೊಟ್ಟರೆ ನೀವು ಅದಕ್ಕೆ ಕಲರ್ ಮಾಡಲಿಕ್ಕೆ ಹೇಳಿದರೆ ಅದಕ್ಕೆ ಕಲರ್ ಮಾಡ್ತಾರೆ. ಅದು ತುಂಬ ಸುಲಭವಾಗುತ್ತೆ ಬಿ ಮತ್ತು ಡಿ ಯಾವುದು ಅಂತ ಗುರುತಿಸೋದ್ರಲ್ಲಿ ಅವರಿಗೆ. ಸೊ ಇವಾಗ ಇಲ್ಲಿ ಡಿ ಆರ್ ಎನ್ ಓ ಜಿ ಕ್ಯೂ ಬಿ ಎಮ್. ಸೊ ಇದು ಫುಲ್ಲು ಇಂಗ್ಲೀಷಲ್ಲಿ ಕೊಟ್ಟಿರೋದು ನಾನು, ಇನ್ನು ಇಲ್ಲಿ ನಂಬರಲ್ಲಿ ಇದೆ. ಸೊ ಇದು ಕೂಡ ತುಂಬ ಸುಲಭ ಆ್ಯಂಡ್ ಫನ್ ಆಗಿ ಮಾಡ್ತಾರೆ ಮಕ್ಕಳು. ನಿಮ್ಮ ಮಕ್ಕಳಿಗೆ ನಂಬರ್ 50 ಇಲ್ಲಾಂದರೆ ನಿಮ್ಮ ಮಕ್ಕಳಿಗೆ ನಂಬರ್ ಎಲ್ಲಿ ತನಕ ಗೊತ್ತಿದೆ, ಇದು ನರ್ಸರಿ ಅವ್ರಿಗೆ ಕೂಡ ಮಾಡ್ಬೋದು. ಸೊ ಎಲ್ಲಿ ತನಕ ನಿಮ್ಮ ಮಕ್ಕಳಿಗೆ ನಂಬರ್ ಗೊತ್ತಿದೆಯಾ ಅಲ್ಲಿ ತನಕ ಕೊಡಿ, ಅಲ್ಲಿ ಅಲ್ಲಿ ಬಿಟ್ಟು ಬಿಟ್ಟು ಕೊಡಿ, ಆವಾಗ ಅವ್ರು ಬರ್ತಾರೆ. ಒಂದಾದ ಮೇಲೆ ಎರಡು, ಏಳಾದ ಮೇಲೆ ಎಂಟು, 16 ಆದ ಮೇಲೆ 17, 13 ಆದ ಮೇಲೆ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಇನ್ನೂ ನಂಬರ್ ಕನ್ಫ್ಯೂಷನ್ ಆಗುತ್ತೆ, ಬರೀಲಿಕ್ಕಾಗಲ್ಲ ಅಂದರೆ ಇಲ್ಲಿ ಇವಾಗ 13 ಕೊಟ್ಟಿದ್ದೀನಿ, ಇಲ್ಲಿ ಖಾಲಿ 4 ಅಂತ ಬರೀತಾರೆ, ಇದನ್ನು ಮಾಡೋದೇ ಇಲ್ಲ. ಸೊ ಆವಾಗ ಮಕ್ಕಳಿಗೆ ತುಂಬ ಈಸಿಯಾಗಿ ಹೇಳ್ಬೋದು, ಇಲ್ಲಿ 1 ಹಾಕಿ 3 ಆದ ಮೇಲೆ ಎಷ್ಟು ಬರೆ ಅಂತ ಹೇಳಿದರೆ ಬರೀತಾರೆ ಮಕ್ಕಳು. ಸೊ ಇದು 14 ಆಯಿತು. ಇಲ್ಲಿ ಕೂಡ ಹಾಗೆಯೇ 2 ಇದ್ದ ಹಾಗೇ ಬರೀಲಿಕ್ಕೆ ಹೇಳಿ, 5 ಮೇಲೆ ಎಷ್ಟು, 6, 26. ಕೆಲವು ಮಕ್ಕಳಿಗೆ ಅದು ತುಂಬ ಸುಲಭ ಆಗುತ್ತೆ, ಇಲ್ಲಾಂದರೆ ನಾನು ಆಫ್ಟರ್ ಬಿಫೋರ್ ಬಿಟ್ವೀನ್ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಅದು ನೀವು ನೋಡಬಹುದು. 28, 29, 22, 23, 24, 25, 29, 30, 10, 11. ಸೊ ಇದಿಷ್ಟು ಆಯಿತು. ಇವಾಗ ಇಲ್ಲಿ ನಾನು ಕೆಲವೊಂದು ಚಿತ್ರ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇದರಲ್ಲಿ ಕೌಂಟ್ ಮಾಡಿ ಬರೀಬೇಕು. ಸೊ ಫಸ್ಟಿಗೆ ಬಾಲ್ ಕೊಟ್ಟಿದ್ದೀನಿ, ಆವಾಗ ಮಕ್ಕಳು ಇಲ್ಲಿ ಲೆಕ್ಕ ಮಾಡ್ತಾರೆ. 1, 2, 2. ಇಲ್ಲಿ 3 ಫ್ಲವರ್ ಇದೆ, 1, 2, 3, 3. ಆಮೇಲೆ ಇಲ್ಲಿ 1, 2, 3, 4, 5, 6, 6. ಇಲ್ಲಿ 1 ಬ್ಯಾಟ್ ಇದೆ, 1. ಸೊ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬ ಈಸಿ ಆಗುತ್ತೆ, ಹಾಗೂ ನಿಮಗೂ ಕೂಡ ತುಂಬ ಈಸಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.